ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಏನು ಮಾಡೋಣ, ನಿನ್ನೆ ದಿನ ಕೊಟ್ಟಿದ್ದಲ್ಲ ನಾನು ವಿಡಿಯೋ ಕೆಲವೊಂದಿಷ್ಟು ರಿವ್ಯೂ ಕೊಟ್ಟಿದ್ದೆ ನಿಮಗೆ ವರ್ಕ್ ಮಾಡೋದಕ್ಕೆ ಅಂತ, ಕೆಲವೊಂದಿಷ್ಟು ಸಮ್ಸ್ ಕೊಟ್ಟಿದ್ದೆ. ಆ ಸಮ್ಸ್ಗಳನ್ನು ಹೇಗೆ ಮಾಡೋದು, ಅದರ ಆನ್ಸರ್ಸ್ ಏನೇನು ಅಂತ ನಾವು ಇವತ್ತಿನ ದಿನ ಚೆಕ್ ಮಾಡೋಣ. ನೀವೇ ಏನು ಮಾಡ್ರಿ, ಇಲ್ಲಿ ಕೊಟ್ಟಿರುವಂಥ ಒಂದಿಷ್ಟು ಸಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅನ್ನೋದಾದರೆ ಅವು ಸರಿದೇನೋ ತಪ್ಪಿದೇನೋ ಅಂತ ಚೆಕ್ ಮಾಡ್ಕೋಬೋದು ಇದರಿಂದ. ಅಥವಾ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸರಿ ಇದನ್ನು ಸರಿಯಾಗಿ ನೋಡ್ಕೊಂಡು ಬಿಟ್ಟು ಯಾವ ರೀತಿ ಮಾಡಿದ್ವಿ, ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರಾ ಅದನ್ನು ಇಲ್ಲಿ ಚೆಕ್ ಮಾಡ್ಕೋಬೋದು. ಬನ್ನಿ, ಇಲ್ಲಿರುವಂಥ ಸಮ್ಸ್ಗಳನ್ನು ಮಾಡಿ ನೋಡೋಣ. ಮೊದಲದ್ದೇನಿದೆ, ನಾನು ಅಬಾಕಸ್ನ ಯಾವ ರೀತಿ ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಪೆನ್ಸಿಲ್ನ ಯಾವ ರೀತಿ ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಮತ್ತು ಝೂಮ್ ಮಾಡಿಬಿಟ್ಟು ಝೀರೋ ಫಿಗರ್ನ ತೊಗೊಂಡಿದ್ದೀನಿ. ನೋಡಿ, ಮೊದಲದ್ದೇನಿದೆ, ಆ್ಯಡ್ 66, ಆ್ಯಡ್ 33, ಲೆಸ್ 88 ಫಿಂಗರ್. ನೋಡಿರಿ ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ. ಆ್ಯಡ್ 15, 15, ಎಷ್ಟು ಬಂತು ಈಗ, 26 ಅಂದರೆ 26 ಆನ್ಸರ್ ಬಂತು. ಝೂಮ್ ಮಾಡಿ ಆನ್ಸರ್ ಬರೀತಾ ಇದ್ದೀನಿ ನಾನು. ನೆಕ್ಸ್ಟ್ 97, ನಾನು ಯಾವ್ಯಾವ ಹೌಸ್ ನಂಬರ್ 1 ಹೌಸ್ ನಂಬರ್ 2ನಲ್ಲಿ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ರಿ. ಇದು 1ಸ್ ಪ್ಲೇಸ್, ಇದು 10ಸ್ ಪ್ಲೇಸ್, ಅಂದರೆ 4th ಕ್ಲಾಸಿಂದ ಮೇಲೆ ಇರುವಂಥ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗುತ್ತೆ ಪ್ಲೇಸ್ ವ್ಯಾಲ್ಯೂ. ಅದಕ್ಕಿಂತ ಬಿಲೋ ಇರೋ ಮಕ್ಕಳಿಗೆ ಅಷ್ಟೊಂದು ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಗೊತ್ತಿರಲ್ಲ. ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿರೋರು 1ಸ್ 10ಸ್ ಅಂತ ಕೌಂಟ್ ಮಾಡಿಕೊಡ್ರಿ. ಪ್ಲೇಸ್ ವ್ಯಾಲ್ಯೂ ಗೊತ್ತಿಲ್ಲ ಅನ್ನೋರಿಗೆ ಹೌಸ್ ನಂಬರ್ 1 ಹೌಸ್ ನಂಬರ್ 2 ಅಂತಲೇ ನಾವು ಎಕ್ಸ್ಪ್ಲೇನ್ ಮಾಡೋದು. ಬನ್ನಿ, ನೆಕ್ಸ್ಟು ಸಮ್ ಬಂದುಬಿಟ್ಟು 97, 97 ಎಟ್ ಅ ಟೈಮ್ ಬರಬೇಕು. ಲೆಸ್ 72, 72 ಆ್ಯಡ್ 52, ಲೆಸ್ 66, ದಟ್ ಈಸ್ 11, ಆ್ಯಡ್ 54, ಆ್ಯಡ್ 31. 1 ಮಾಡೋದಕ್ಕೆ ಬರಲಿಲ್ಲ ಇಲ್ಲಿ ನೋಡ್ರಿ, 30 ಮಾಡಿದೆ, 1 ಮಾಡೋದಕ್ಕೆ ಬೀಡಿಲ್ಲ. ಈ ರೀತಿ ಬರದೇ ಇದ್ದಾಗ ನಾವೇನು ಮಾಡಬೇಕು ಅಂತಂದರೆ ಆ ಸಮ್ನ ಡ್ಯಾಶ್ ಅಂತ ಇಟ್ಕೋಬೇಕು. ಇದು ಯಾಕೆ ಈಗ ಬರಲಿಲ್ಲ, ಬರಲಿಲ್ಲ ಅಂದರೆ ಇದು ಆನ್ಸರ್ ಇಲ್ವಾ, ಇದೇ ಆನ್ಸರ್ ಇದೆ. ಬಟ್ ಈ ಕಾನ್ಸೆಪ್ಟ್ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲಲ್ಲಿ ಇದ್ರ ಬಗ್ಗೆ ನಿಮಗೆ ಸಿಗುತ್ತೆ ಆನ್ಸರ್. ನೆಕ್ಸ್ಟು ಆ್ಯಡ್ 15, ಆ್ಯಡ್ 51, ಆ್ಯಡ್ 22, ಲೆಸ್ 76, ದಟ್ ಈಸ್ 12, ಆ್ಯಡ್ 76, ಆ್ಯಡ್ 23, ಲೆಸ್ 87, ಆ್ಯಡ್ 35, ಎಷ್ಟು ಬಂತು, 47, ದಟ್ ಈಸ್ 47, ಆ್ಯಡ್ 37, ಆ್ಯಡ್ 51, ಲೆಸ್ 68, ಆ್ಯಡ್ 21, ದಟ್ ಈಸ್ 41, ಆ್ಯಡ್ 57, ಆ್ಯಡ್ 32, ಲೆಸ್ 76, ಆ್ಯಡ್ 21, ದಟ್ ಈಸ್ 34, ಆ್ಯಡ್ 45, ಆ್ಯಡ್ 52, ಲೆಸ್ 76, ಆ್ಯಡ್ 21, ದಟ್ ಈಸ್ 42. ಕಾಣಿಸ್ತಿದೆಯಾ ನಿಮಗೆ ಕ್ಲಿಯರಾಗಿ? ಎಸ್. ನೆಕ್ಸ್ಟ್ 23, ಆ್ಯಡ್ 23, ಆ್ಯಡ್ 75, ಲೆಸ್ 67, ಆ್ಯಡ್ 15, ದಟ್ ಈಸ್ 46, ಆ್ಯಡ್ 94, ಲೆಸ್ 73, ಆ್ಯಡ್ 18, ಲೆಸ್ 24, 15, ಆ್ಯಡ್ 15, ಆ್ಯಡ್ 83, ಲೆಸ್ 67, ಆ್ಯಡ್ 51, ದಟ್ ಈಸ್ 82. ಸೊ ಇಲ್ಲಿವರೆಗೂ ಮುಗಿದು. ಈ ಸಮ್ಸ್ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕ್ಯಾಲ್ಕುಲೇಷನಲ್ಲಿ ಇದು ಮಾಡಿರೋ ಆನ್ಸರ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ನೀವು ಬೇಕಾದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಚೆಕ್ ಮಾಡಿ ನೋಡ್ರಿ ನಾನು ಮಾಡಿರೋದು ರೈಟ್ ಇದೇನೋ ಇಲ್ಲ ಅನ್ನೋದನ್ನು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಕೂಡ ಆ ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅದಕ್ಕೋಸ್ಕರ. ಮತ್ತು ಇದರಿಂದ ಈಸಿಯಾಗಿ ಬರ್ತಾ ಇದೇನೋ ಇಲ್ಲೋ ಅನ್ನೋದು ಕೂಡ ಅರ್ಥ ಆಗಬೇಕು. ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಿಮಗೆ ಇಲ್ಲಿರುವಂಥ ಸಮ್ಸ್ ಏನಿದಾವಲ್ಲ ಇವೆಲ್ಲವೂ ಕೂಡ ಎಲ್ಲದಕ್ಕೂ ಆನ್ಸರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಬಂದಿದೆ ನೋಡ್ರಿ, ಯಾವುದೇ ಸಮ್ ಹಾಕ್ಕೊಳ್ಳಿ ಆನ್ಸರ್ ಬಂತು ಅಂತಂದರೆ
ಅದು ಈ 1 ಲೆವೆಲ್ ಅಲ್ಲಿ ಬಂತು ಅಂದ್ರೆ ಇದು ಫಸ್ಟ್ ಲೆವೆಲ್ ಆಗಿರುತ್ತೆ ನಾನು ಕೊಟ್ಟಿರುವಂತ ಸಮ್ಸ್ ನೀವು ಯಾವುದೇ ಒಂದು ಸಮ್ಸ್ ಹಾಕೊಂಡ ಬಿಟ್ ನನಗೆ ಬರ್ತಾ ಇಲ್ಲ ಅದು ಇವರು ಹೇಳಿದ ತರ ನಾನು ಮಾಡ್ತಾ ಇದೀನಿ ಮಾಡಕ್ಕೆ ಬರ್ತಾ ಇಲ್ಲ ಅನ್ನೋದಾದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ ನಿಮಗೆ ಆವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರದು ಫಾರ್ಮುಲಾ ಬೇಸ್ಡ್ ಇರುತ್ತೆ ಆ ಫಾರ್ಮುಲಾ ಬೇಸ್ಡ್ ಅಲ್ಲಿ ನೀವು ಮಾಡ್ತಾ ಹೋದ್ರೆ ಮತ್ತೆ ಬರುತ್ತೆ ಸೊ ಇಲ್ಲಿ ಈಗ ಏನಾಗ್ಬಿಡುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೇರೆಂಟ್ಸ್ ಅಲ್ಲಿ ಇರೋದು ಅದೇ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹಾಕಿರ್ತೀರಿ ಅಬಾಕಸ್ಗೆ ಅಂತ ಹೇಳಿಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ನನ್ನ ಮಗ ಒಮ್ಮೆಲೆ ಶಾಣೆ ಆಗಿಬಿಡಬೇಕು ಅನ್ನೋದೊಂದೇ ಇರುತ್ತೆ ಆ ಕಾರಣಕ್ಕೆ ಏನು ಮಾಡ್ತೀರಿ ಯಾವುದೋ ಇನ್ಸ್ಟಿಟ್ಯೂಟ್ಗೆ ಹಾಕಿರ್ತೀರಿ ಫಸ್ಟ್ ಲೆವೆಲಲ್ಲಿಂದ ಅವರು ಲೆವೆಲ್ ವೈಸ್ ಹೋಗ್ತಾ ಇರ್ತಾರೆ ನನ್ನ ಮಗನ ಹಾಕಿಬಿಟ್ಟು ತಿಂಗಳಗಟ್ಟಲೆ ಆಯಿತು ಏನೂ ಕಲ್ತಿಲ್ಲ ಇನ್ನೂ ನಾನು ಹೇಳಿದಂಥ ಸಮ್ ಮಾಡ್ತಾ ಇಲ್ಲ ನಾನು ಯಾವುದಾದ್ರೂ ಕೊಟ್ಟರೆ ಮಾಡಲ್ಲ ಈ ರೀತಿ ಅವ್ರ ಮೈಂಡಲ್ಲಿ ಇರುತ್ತೆ ಆ ರೀತಿ ಆಗಬಾರ್ದು ಯಾಕೆ ಅಂತಂದರೆ ಲೆವೆಲ್ ವೈಸು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತದೆ ಹಾಗಾಗ್ಬಿಟ್ಟು ನೀವು ಆ ರೀತಿ ಡಿಸ್ಟರ್ಬ್ ಮಾಡ್ಕೋಬೇಡಿ ನಿಮ್ಮ ಮಗುವನ್ನ ಕಂಟಿನ್ಯೂ ಮಾಡಿಸಿ ಅದರಿಂದ ನೆಕ್ಸ್ಟ್ ಲೆವೆಲಿಂದ ಮತ್ತೆ ಮಗು ಕಲಿತಾ ಹೋಗುತ್ತೆ ಈಗ ನೋಡಿರಿ ಇಲ್ಲೊಂದು ಸಮ್ ಬರಲಿಲ್ಲ ಹೌದಾನೆ ಬರಲಿಲ್ಲ ಅಂದ ಕೂಡಲೇ ಇದು ಮಾಡ್ತಿರೋದು ರಾಂಗ್ ಮೆಥಡ್ ಅಂತಲ್ಲ ಇದೆ ಅಬಾಕಸಲ್ಲಿ ಇದಕ್ಕೂ ಕೂಡ ಆನ್ಸರ್ ಇದೆ ಬಟ್ ಏನಿದೆ ಅದು ಮುಂದಿನ ಲೆವೆಲಲ್ಲಿ ಬರುತ್ತೆ ಸೊ ಏನು ಮಾಡಬೇಕು ನಾವು ವೆಯ್ಟ್ ಮಾಡಬೇಕು ಅದರ ಜೊತೆ ಏನು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾನೆ ಹೋಗಬೇಕು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮುಂದಿಂದು ಕೂಡ ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿವರೆಗೂ ಏನಾಗಿದೆ ಇದು ಮಕ್ಕಳಿಗೆ ಅರ್ಥ ಆಗಿತ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಅವ್ರಿಗೂ ಈಸಿ ಆಗ್ತಾ ಹೋಗುತ್ತೆ ಸೊ ಪೇರೆಂಟ್ಸ್ಗೆ ಇನ್ನೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂತಂದರೆ ಅಬಾಕಸ್ನ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಡಿ ನೀವೇ ಪ್ರೋತ್ಸಾಹ ಕೊಡದೆ ಬೇಡ ನೀನು ಇಷ್ಟು ದಿನ ಹೋದ್ರೂ ಏನು ಯೂಸ್ ಇಲ್ಲ ಅಂತ ಬಿಟ್ಟರೆ ಮಕ್ಕಳಿಗೆ ಅಬಾಕಸ್ ಅಂದರೆ ತುಂಬಾ ಇಷ್ಟ ಅವರು ಇದನ್ನು ಹ್ಯಾಪಿಲಿ ಆಗಿ ಎಂಜಾಯ್ ಮಾಡಿಕೊಂಡು ಕಲಿತಾರೆ ಅಬಾಕಸ್ ಅಂದರೆ ನಿಮಗೆ ಅದು ಜಸ್ಟ್ ಅವರು ಒಂದು ಗೇಮ್ ಥರನೇ ಅದನ್ನು ಕಲಿತಾ ಇರ್ತಾರೆ ಬಟ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ ನನ್ನ ಮಗು ಅಂತ ಅಂದ್ಕೋಬೇಡ್ರಿ ಅವರು ಕ್ಲಾಸಲ್ಲಿ ಮಾತ್ರ ಇಂಟ್ರೆಸ್ಟಿಂದನೇ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅದು ಈಸಿ ಇದೆ ನನಗೆಲ್ಲ ಅರ್ಥ ಆಗೋಗಿದೆ ಅದನ್ನ ಯಾಕೆ ನಾನು ಮತ್ತೆ ವರ್ಕೌಟ್ ಮಾಡೋದು ಅಂತ ಈ ಥರ ಮಕ್ಕಳು ಮಾಡೋರು ಇರ್ತಾರೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಸೊ ಆ ಟೈಮಲ್ಲಿ ಅವನು ಇಂಟ್ರೆಸ್ಟೇ ತೋರಿಸ್ತಿಲ್ಲ ಆದರೂ ವರ್ಕೇ ಮಾಡಿಲ್ಲ ಅವನು ವರ್ಕ್ ಮಾಡಿದ್ದೇ ನಾನು ನೋಡಿಲ್ಲ ಅಂದ್ಕೊಂಡ್ಬಿಟ್ಟು ನೀವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಡಿ ಇದರಿಂದ ತುಂಬ ಬೆನಿಫಿಟ್ ಇದೆ ಅವರು ಅಕಾಡೆಮಿಕಲ್ಲಿ ಎಲ್ಲದರಲ್ಲೂ ಕೂಡ ಇಂಪ್ರೂವ್ ಆಗೋದಕ್ಕೆ ಈ ಅಬಾಕಸ್ ಒಂದು ಒಳ್ಳೆ ವೇದಿಕೆ ಅಂತ ಅನ್ಬೋದು ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ಮಕ್ಕಳನ್ನು ಅಬಾಕಸ್ ಕಲಿಯೋದಕ್ಕೋಸ್ಕರ ಕ್ಲಾಸಸ್ಗೆ ಎಲ್ಲಿ ನಿಮ್ಮ ಸ್ಕೂಲ್ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಸ್ಕೂಲಲ್ಲಿ ಎಲ್ಲಾದರೂ ಅಬಾಕಸ್ ಇದೆ ಅಂತಂದರೆ ನೀವೇ ಎನ್ಕರೇಜ್ ಮಾಡಿ ಮಕ್ಕಳನ್ನು ಕಳಿಸ್ಕೊಡಿ ಇದರ ಉಪಯೋಗವನ್ನು ಕೂಡ ನಾನು ಹೇಳ್ತೀನಿ ಅದರಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ಅನ್ನೋದು ನಿಮಗೆ ಯಾವಾಗ ಅರ್ಥ ಆಗ್ಬೋದು ಇದನ್ನು ದಯವಿಟ್ಟು ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡಿ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್.